ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಸೈನ್ಸ್ ರಿಲೇಟೆಡ್ ಎಮ್ ಸಿ ಕ್ಯೂಸ್ನ ಇವಾಗಾಗಲೇ ಪಾರ್ಟ್ ಒನ್ನಲ್ಲಿ ಕೆಲವೊಂದು ಕ್ವೆಶನ್ಸ್ನ ನೋಡ್ಕೊಂಡಿದ್ದೀವಿ. ಸೊ ಈಗ ಪಾರ್ಟ್ ಟೂವಲ್ಲಿ ನೆಕ್ಸ್ಟು 10 ಕ್ವೆಶನ್ಸು ಇಂಪಾರ್ಟೆಂಟ್ ಇರುವಂಥದ್ದು ಸೈನ್ಸ್ ರಿಲೇಟೆಡ್ ನೋಡ್ಕೊಳ್ಳೋಣ. ನೀವೇನಾದ್ರು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕೆ ಹೋಗ್ಬೇಡಿ. ಫಸ್ಟ್ ಕ್ವೆಶನು, ಈ ಸ್ವೆಟ್ ಗ್ಲ್ಯಾಂಡ್ಸ್ ಏನಿರುತ್ತಲ್ಲ ನಮ್ಮ ಬಾಡಿಯಲ್ಲಿ, ಅದು ಎಲ್ಲಿ ಜಾಸ್ತಿ ಇರುತ್ತೆ, ಯಾವ ಬಾಡಿ ಪಾರ್ಟಲ್ಲಿ ಜಾಸ್ತಿ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಫೋರ್ ಹೆಡ್ ಅಲ್ಲ, ಫೋರ್ ಆರ್ಮ್ ಅಲ್ಲ, ಅಥವಾ ಪಾಮ್ ಅಲ್ಲ, ಅಥವಾ ಬ್ಯಾಕ್ ಅಲ್ಲ, ಎಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ಪಾಮಲ್ಲಿ ಜಾಸ್ತಿ ಇರುತ್ತೆ. ಸೊ ನಮ್ಮ ಕೈಯಲ್ಲಿ ತುಂಬ ಜಾಸ್ತಿ ಇರುತ್ತೆ ಸ್ವೆಟ್ ಗ್ಲ್ಯಾಂಡ್ಸು. ಇದರಲ್ಲಿ ಇನ್ನೊಂದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ತಿಳ್ಕೋಬೇಕು ಅಂತಂದರೆ, ಸ್ವೆಟ್ ಗ್ಲ್ಯಾಂಡ್ಸಿಗೆ ಇನ್ನೊಂದು ಹೆಸರು ಏನಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸ್ವೆಟ್ ಗ್ಲ್ಯಾಂಡ್ಸಿಗೆ ನೋಡಿ, ಸೂಡೋರಿ ಫೆರಸ್ ಅಂತಲೂ ಕೂಡ ಕರೀತಾರೆ, ಸೂಡೋರಿ ಫೆರಸ್ ಅಂತಲೂ ಕೂಡ ಕರೀತಾರೆ, ಅಥವಾ ಸೂಡೋರಿ ಪ್ಯಾರಸ್ ಗ್ಲ್ಯಾಂಡ್ ಅಂತಲೂ ಕೂಡ ಕರೀತಾರೆ. ಇದೊಂದು ಎಕ್ಸೋಕ್ರೈನ್ ಗ್ಲ್ಯಾಂಡು, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತಂದರೆ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ. ಇದೇನು ಮಾಡುತ್ತೆ ಅಂತಂದರೆ, ಒಂಥರ ಬಾಡಿಗೆ ಕೂಲಂಟ್ ಥರ ಕೆಲಸ ಮಾಡ್ತಾ ಇರತ್ತೆ. ಕೂಲಂಟ್ ಥರ ಯಾವ ಥರ ಕೆಲಸ ಮಾಡುತ್ತೆ, ಅಕಸ್ಮಾತ್ ಬಾಡಿ ಏನಾದ್ರು ಓವರ್ ಹೀಟ್ ಆಗ್ತಾಯಿದ್ರೆ ಅವಾಗ ಸ್ವೆಟ್ ಗ್ಲ್ಯಾಂಡ್ಸಿಂದ ನಮಗೆ ಸ್ವೆಟ್ ಬರುತ್ತೆ. ಸ್ವೆಟ್ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿ ಕೂಲ್ ಆಗುತ್ತೆ. ಸೊ ಅದಕ್ಕೆ ಕೂಲಂಟ್ ಥರ ನಿಮ್ಮ ಬಾಡಿಯಲ್ಲಿ ಏನು ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಸ್ವೆಟ್ ಗ್ಲ್ಯಾಂಡ್ಸು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೀವು ಆಪ್ಷನ್ ಚೂಸ್ ಮಾಡಬೇಕು. ಸೆಕೆಂಡ್ ಕ್ವೆಶನು, ವಾಟ್ ಆರ್ ಪ್ರೋಟೀನ್ಸ್ ಮೇಡ್ ಅಪ್ ಆಫ್? ಸೊ ನೋಡಿ, ಈ ಕ್ವೆಶನ್ ಬಂದ್ಬಿಟ್ಟು ತುಂಬಾ ಯೂಶ್ವಲಾಗಿ ಕೇಳೋವಂಥದ್ದು ಕ್ವೆಶನ್, ಅಂತಂದರೆ ತುಂಬ ರೆಗ್ಯುಲರ್ ಆಗಿ ಕೇಳೋವಂಥದ್ದು ಕ್ವೆಶನು, ರಿಪೀಟೆಡ್ ಕ್ವೆಶನು. ಪ್ರೋಟೀನ್ಸ್ ನೋಡಿ, ಅಮಿನೋ ಆ್ಯಸಿಡ್ಸಿಂದ ಆಗಿರುತ್ತೆ. ಸೊ ಪ್ರೋಟೀನ್ಸು ಅಮಿನೋ ಆ್ಯಸಿಡ್ಸಿಂದ ಆಗಿರುತ್ತೆ. ಇನ್ನೊಂದು ಪ್ರೋಟೀನ್ ರಿಲೇಟೆಡ್ ಕ್ವೆಶನ್ ಏನು ಕೇಳ್ತಾರೆ ಅಂತಂದರೆ, ಪ್ರೋಟೀನಿಗೆ ನಾವು ಬಿಲ್ಡಿಂಗ್ ಬ್ಲಾಕ್ ಅಂತಲೂ ಕೂಡ ಕರಿತೀವಿ. ಸೊ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವುದ್ರದ್ದು ಬಿಲ್ಡಿಂಗ್ ಬ್ಲಾಕ್ ಅಂತಂದರೆ, ನಮ್ಮ ಬಾಡಿಯ ಟಿಶ್ಯೂಗಳ ಬಿಲ್ಡಿಂಗ್ ಬ್ಲಾಕ್. ಆಯಿತಾ? ಸೊ ನಮ್ಮ ಬಾಡಿಯ ಟಿಶ್ಯೂಗಳ ಬಿಲ್ಡಿಂಗ್ ಬ್ಲಾಕ್ ಇದು. ಇದರಲ್ಲಿ ಯಾವ ಚೈನ್ ಇರುತ್ತೆ ಅಂತ ಕೇಳಿದ್ರೆ, ಆನ್ಸರು ಪಾಲಿಮರ್ ಚೈನ್ಸ್ ಇರ್ತವೆ. ಸೊ ಇದೇನು ಪ್ರೋಟೀನ್ಸ್ ಬಂದ್ಬಿಟ್ಟು ಪಾಲಿಮರ್ ಚೈನ್ಸ್, ಅದು ಅಮಿನೋ ಆ್ಯಸಿಡ್ಸಿಂದ ಆಗಿರುತ್ತೆ. ಸೊ ಇದು ಪ್ರೋಟೀನ್ಸ್ಗಳು ಲಿಂಕ್ ಆಗಿರುತ್ತಲ್ಲ, ಆ ಬಾಂಡಿಗೆ ಏನಂತ ಕರಿತೀವಿ ನಾವು, ಆ ಬಾಂಡಿಗೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಬಿಲ್ಡಿಂಗ್ ಬ್ಲಾಕ್ಸ್ ಅಂತಲೂ ಕೂಡ ಕರೀತಾರೆ ಬಾಡಿ ಟಿಶ್ಯೂದು, ಪಾಲಿಮರ್ ಚೈನ್ಸಿಂದ ಆಗಿರುತ್ತದ್ದು ಅಮಿನೋ ಆ್ಯಸಿಡ್ಸಿಂದು. ಅದಾದಮೇಲೆ ಬಾಂಡ್ಸ್ಗಳನ್ನ, ಅದಕ್ಕೆ ಲಿಂಕ್ ಆಗಿರುವಂಥ ಬಾಂಡ್ಸ್ಗಳನ್ನ ನಾವು ಪೆಪ್ಟೈಡ್ ಬಾಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಮಗೆ ಪ್ರೋಟೀನ್ ಯಾವುದ್ಯಾವುದರಿಂದ ಸಿಗುತ್ತೆ? ಮೀಟ್ಗಳಿಂದ ಸಿಗುತ್ತೆ, ಅದಾದಮೇಲೆ ಡೈರಿ ಪ್ರಾಡಕ್ಟ್ಗಳಿಂದ ಸಿಗುತ್ತೆ, ಫಿಶಿಂದ ಸಿಗುತ್ತೆ, ಮತ್ತು ಎಗ್ಸ್ಗಳಿಂದ ನಮಗೆ ಸಿಗುತ್ತೆ ಪ್ರೋಟೀನ್ಗಳು. ನೆಕ್ಸ್ಟ್ ಕ್ವೆಶನು, ಲಿವರು, ಮಿಲ್ಕು, ಎಗ್ ಯೋಕು, ಅದಾದಮೇಲೆ ಫಿಶ್ ಲಿವರ್ ಆಯಿಲು, ಇವೆಲ್ಲದನ್ನೂ ಕನ್ಸ್ಯೂಮ್ ಮಾಡಿಕೊಂಡ್ರೆ ನಮ್ಮ ಬಾಡಿಯಲ್ಲಿ ಯಾವ ವಿಟಾಮಿನ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಅಂತಂದರೆ ಯಾವುದಕ್ಕೆ ಯಾವ ವಿಟಾಮಿನ್ ರಿಚ್ ಇದೆ ಇದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ವಿಟಾಮಿನ್ ಡಿ ರಿಚ್ ಆಗಿರುತ್ತೆ ಇದು. ಸೊ ನಾವು ಒಂದು ಸರಿ ಎಲ್ಲ ವಿಟಾಮಿನ್ಸು ಮತ್ತು ಮಿನರಲ್ಸು ಮತ್ತು ಅವುಗಳ ಸೋರ್ಸ್ಗಳನ್ನ ಒಂದ್ಸರಿ ನೋಡ್ಕೊಂಬಿಟ್ಟಿರೋಣ. ಸೊ ನೋಡಿ, ನಾವು ವಿಟಾಮಿನ್ಸು ಮಿನರಲ್ಸ್ಗಳನ್ನೆಲ್ಲ ನೋಡ್ಕೋಬೇಕು ಅಂತಂದರೆ, ಲೆಫ್ಟ್ ಸೈಡಲ್ಲಿ ವಿಟಾಮಿನ್ ಎ ಯಾವುದಕ್ಕೆ ಬೆಟರು ಅಂತಂದರೆ, ನಮ್ಮ ಸ್ಕಿನ್ನಿಗೆ, ಬೋನ್ಸಿಗೆ, ಕೂದಲಿಗೆ, ಇದಕ್ಕೆಲ್ಲ ಬೆಟರು. ಯಾವುದರಿಂದ ಬರುತ್ತಿದ್ದು ಅಂತಂದರೆ, ಲಿವರು, ಕ್ಯಾರೆಟು, ಸ್ವೀಟ್ ಪೊಟ್ಯಾಟೊ. ವಿಟಾಮಿನ್ ಡಿ ನೋಡಿ, ನಮಗೆ ಬೋನ್ಸಿಗೆ ಬೆಟರು, ಆಮೇಲೆ ಇಮ್ಯೂನ್ ಸಿಸ್ಟಮು, ಫ್ಯಾಟಿ ಫಿಶಸ್ಗಳಿಂದ ಬರುತ್ತೆ, ಎಗ್ಸ್ಗಳಿಂದ ಬರುತ್ತೆ, ಅದಾದಮೇಲೆ ಮಿಲ್ಕಿಂದ ಬರುತ್ತೆ ನಮಗೆ. ವಿಟಾಮಿನ್ ಇ ಎದರಿಂದ ಬರುತ್ತೆ ಅಂತಂದರೆ, ವೀಟ್ ಜರ್ಮ್ ಆಯಿಲು, ಸನ್ಫ್ಲವರ್ ಸೀಡ್ಸು. ವಿಟಾಮಿನ್ ಕೆ ಬಂದ್ಬಿಟ್ಟು ಸ್ಪಿನಾಚು, ಕೇಲು, ಬ್ರಾಕ್ಲಿ, ಇವೆಲ್ಲದೂ ಕೂಡ ವಿಟಾಮಿನ್ ಕೆ. ಇದು ಕೂಡ ಇಂಪಾರ್ಟೆಂಟು, ಬ್ರಾಕ್ಲಿ, ಸ್ಪಿನಾಚು ಕೇಳ್ತಾ ಇರ್ತಾರೆ. ವಿಟಾಮಿನ್ ಸಿ ನಾವು ನೋಡ್ಕೋಬೇಕು ಅಂತಂದರೆ, ಗುವಾವಾಸ್ ಅಂತಂದರೆ ಪೇರುಗಳು, ಅದಾದಮೇಲೆ ರೆಡ್ ಪೆಪ್ಪರು, ಬ್ರಾಕ್ಲಿ, ಅದಾದಮೇಲೆ ಕ್ಲೋರಿನ್ ಬಂದ್ಬಿಟ್ಟು ನಮಗೆ ಎಗ್ಗು, ಬೀಫು, ಕಾಲಿಫ್ಲವರು. ಸೊ ಈ ಚಾರ್ಟ್ ಇಲ್ಲೇ ಇರುತ್ತೆ, ಈ ಚಾರ್ಟಿಂದ ಒಂದು ಸರಿ ನೀವು ಸ್ಕ್ರೀನ್ಶಾಟ್ ತೊಗೊಂಬಿಟ್ಟಿರಿ. ಸೊ ಇದನ್ನು ಚಾರ್ಟ್ನ ಒಂದ್ಸರಿ ರಿವಿಷನ್ ಮಾಡ್ಕೊಂಬಿಟ್ಟಿರಿ, ನಿಮ್ಗೆ ಯಾವುದಕ್ಕೆ ಬೆಟರ್ ಇದು, ಯಾವುದರಿಂದ ಸೋರ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ವೆಶನು, ಹಾರ್ಟ್ ಈಸ್ ಮೇಡ್ ಅಪ್ ಆಫ್. ಸೊ ಹಾರ್ಟ್ ಯಾವುದರಿಂದ ಆಗಿರುತ್ತೆ ಅಂತಂದರೆ, ಹಾರ್ಟು ಕಾರ್ಡಿಯಾಕ್ ಮಸಲ್ಸ್ಗಳಿಂದ ಆಗಿರುತ್ತೆ. ಸೊ ಡೈರೆಕ್ಟ್ ಕ್ವೆಶನ್ ಇದು, ಹಾರ್ಟು ಕಾರ್ಡಿಯಾಕ್ ಮಸಲ್ಸ್ಗಳಿಂದ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ಹರ್ಗೋಬಿಂದ್ ಖುರಾನ. ಸೊ ಹರ್ಗೋಬಿಂದ್ ಖುರಾನ ಒಬ್ಬರು ಸೈಂಟಿಸ್ಟು, ಸೊ ಇಂಡಿಯನ್ ಬಾರ್ನ್ ಸೈಂಟಿಸ್ಟ್ ಅವರು, ಅವ್ರಿಗೆ ನೋಡಿ ನೊಬೆಲ್ ಪ್ರೈಸು ಕೂಡ ಕೊಟ್ಟಿದ್ದರು. ಸೊ ಇದನ್ನು ನಾವು ಪ್ರೀವಿಯಸ್ ವೀಡಿಯೋಲ್ಲೂ ಕೂಡ ಡಿಸ್ಕಷನ್ ಮಾಡ್ಕೊಂಡಿದ್ವಿ, ಬಟ್ ಕ್ವೆಶನ್ ಬೇರೆದಕ್ಕೆ ರಿಲೇಟೆಡ್ ಆಗಿತ್ತು. ಆ ಟೈಮಲ್ಲಿ ನಾನು ಹೇಳಿದ್ದೆ ಹರ್ಗೋಬಿಂದ್ ಖುರಾನ ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾರೆ ಅಂತ. ನಿಮಗೇನಾದರೂ ನೆನಪಿದ್ರೆ ಆನ್ಸರ್ ಬಂದ್ಬಿಟ್ಟು ಜೆನೆಟಿಕ್ ಕೋಡಿಗೆ ರಿಲೇಟೆಡ್ ಆಗಿರೋವಂಥವ್ರು, ಅಂಡರ್ಸ್ಟ್ಯಾಂಡಿಂಗ್ ದ ಜೆನೆಟಿಕ್ ಕೋಡ್.
ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಕೊರೋನಾ ವೈರಸ್ ದ್ಯಾಟ್ ಕಿಲ್ಸ್ ಹ್ಯೂಮನ್ಸ್. ಸೊ ಕೊರೋನಾ ವೈರಸ್ಸಿಂದ ಬರುವಂಥದ್ದು ನಮಗೆ ಸಾರ್ಸು. ಸಾರ್ಸ್ ಅಂತಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ. ಸಾರ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ, ಸಾರ್ಸ್ ಸ್ಟ್ಯಾಂಡ್ಸ್ ಫಾರ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ. ಸೊ ಇದು ನೋಡಿ, ಫಸ್ಟು ಅಪಿಯರ್ ಆಗಿರುವಂಥದ್ದು ಚೈನಾದಲ್ಲಿ November 2002 ಟೈಮಲ್ಲಿ, ಅದಾದಮೇಲೆ February 2003 ಐಡೆಂಟಿಫೈ ಮಾಡಿಕೊಂಡಿತ್ತು. ಅದಾದಮೇಲೇ ಅದು ಸ್ಪ್ರೆಡ್ ಆಗಿರುವಂಥದ್ದು, ಆಲ್ಮೋಸ್ಟು 24 ಕಂಟ್ರೀಸ್ಗೆ ಅದು ಸ್ಪ್ರೆಡ್ ಆಗಿತ್ತು. ಸೊ ಸ್ಪ್ರೆಡ್ ಆದಮೇಲೆ ಅದಾದಮೇಲಿಂದನೇ ಬಂದಿರುವಂಥದ್ದು ಸಾರ್ಸ್ ಅಂತ. ಸೊ ಇದ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಸಾರ್ಸ್ COV ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನು. ಸೊ ಸಾರ್ಸ್ COV, COV ಅಂತಂದರೆ ಇಲ್ಲಿ ಕೊರೋನಾ ವೈರಸ್ ಅಂತ. ಸೊ ಕೊರೋನಾ ವೈರಸ್ಸಿಂದನೇ ಬರ್ತಾ ಇರುತ್ತಿದ್ದು. ಇದು ನೋಡಿ, ರೆಸ್ಪಿರೇಟ್ರಿ ಇಲ್ನೆಸ್ಸು ಕಾಸ್ ಆಗುತ್ತೆ, ಇದರಿಂದ ಡೆತ್ತು ಕೂಡ ಆಗ್ತಾಯಿರತ್ತೆ. ನೆಕ್ಸ್ಟ್ ಕ್ವೆಶನು, ಡೈಜೆಷನ್ ಆಫ್ ಪ್ರೋಟೀನ್ಸ್ ಸ್ಟಾರ್ಟ್ ಇನ್. ಪ್ರೋಟೀನ್ಸ್ಗಳ ಡೈಜೆಷನು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇದು ಮೌತಿಂದ ಸ್ಟಾರ್ಟ್ ಆಗಲ್ಲ, ಸ್ಟಮಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಫುಡ್ಡಿನ ಡೈಜೆಷನು ಮೌತಿಂದ ಸ್ಟಾರ್ಟ್ ಆಗುತ್ತೆ, ಯಾಕಂತಂದರೆ ನಾವು ಅದನ್ನು ಅಗಿತೀವಲ್ಲ ಫುಡ್ನ, ಅದಕ್ಕೆ. ಸೊ ಚೀವ್ ಏನು ಮಾಡ್ತೀವಿ ಅಲ್ಲಿಂದನೇ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ, ಬಟ್ ಪ್ರೋಟೀನ್ಸ್ ಡೈಜೆಷನ್ ನಮಗೆ ಸ್ಟಮಕ್ಕಿಂದ ಸ್ಟಾರ್ಟ್ ಆಗುತ್ತೆ. 8th ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಸಿಡ್ ಈಸ್ ಸೆಕ್ರೀಟೆಡ್ ಇನ್ ದ ಸ್ಟಮಕ್. ಸೊ ನಮ್ಮ ಸ್ಟಮಕ್ಕಲ್ಲಿ ಯಾವ ಆ್ಯಸಿಡ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಸ್ಟಮಕ್ಕಲ್ಲಿ ಬಂದುಬಿಟ್ಟು HCl ಇರುತ್ತೆ. ಸೊ ಇವಾಗ ನಿಮಗೊಂದು ಕ್ವೆಶನ್ ಏನು ಅಂತಂದರೆ, HClಲ್ಲು ಯಾವ ಆ್ಯಸಿಡ್ಡು ಅಥವಾ ಅದಕ್ಕೆ ಒಂದು ಹೆಸರು ಏನಿದೆಯಲ್ಲ ಅದು ಯಾವ ಆ್ಯಸಿಡ್ಡು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಈ ಥರ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ, ಅಂತಂದರೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಅದ್ರ ಜೊತೆಗೆ H2SO4, H2CO3, HNO3 ಇವೆಲ್ಲದೂ ಕೂಡ ಇದೆ, ಬಟ್ HCl ಒಂದು ನೀವು ಬರ್ತಿಳಿಸಿರಿ. ನೆಕ್ಸ್ಟ್ ಕ್ವೆಶನು, ಯಾವ ಬ್ಲಡ್ ವೆಸಲ್ಸ್ಗಳಿಗೆ ತುಂಬ ಚಿಕ್ಕ ಡಯಾಮೀಟ್ರ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ತುಂಬ ಚಿಕ್ಕದಿರುವಂಥ ಬ್ಲಡ್ ವೆಸಲ್ಸ್ ಯಾವುದು? ತುಂಬ ಚಿಕ್ಕದಿರುವಂಥ ಬ್ಲಡ್ ವೆಸಲ್ಸು ಕ್ಯಾಪಿಲರೀಸು. ಕ್ಯಾಪಿಲರೀಸು ತುಂಬ ಚಿಕ್ಕದಿರುವಂಥದ್ದು ಬ್ಲಡ್ ಸೆಲ್ ಬ್ಲಡ್ ವೆಸಲ್ಸು. ನೆಕ್ಸ್ಟ್ ಕ್ವೆಶನು, ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ಯಾವುದು ಏರ್ ಬೋನ್ ಡಿಸೀಸ್, ಅಂತಂದರೆ ಏರಿಂದ ನಮಗೆ ಸ್ಪ್ರೆಡ್ ಆಗುವಂಥದ್ದು ಡಿಸೀಸು, ಏರ್ ಒಳಗಡೆಯಿಂದನೂ ಕೂಡ ವೈರಸ್ ಬಂದು ಸ್ಪ್ರೆಡ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ, ಯಾವುದು ಅದು ಅಂತ ಕೇಳ್ತಾಯಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೀಸೆಲ್ಸ್ ಅಂತ. ಏರ್ ಬೋನ್ ಡಿಸೀಸ್ ನಾವು ಬೇರೆ ನೋಡ್ಕೋಬೇಕು ಅಂತಂದರೆ, ನೋಡಿ ಎಕ್ಸಾಂಪಲು ಚಿಕನ್ ಪಾಕ್ಸ್, ಇದು ಒಂದು ಏರ್ ಬೋನ್ ಡಿಸೀಸು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಇನ್ಫ್ಲೂಯೆನ್ಸಾ. ಸೊ ಇನ್ಫ್ಲೂಯೆನ್ಸಾನು ಕೂಡ ನಮಗೆ ಏರ್ ಬೋನ್ ಡಿಸೀಸು. ಅದ್ರ ಜೊತೆಗೆ ನಾವು ನೋಡ್ಕೊಂಡಿರೋಂಗೆ ಮೀಸಲ್ಸು ಕೂಡ ಏರ್ ಬೋನ್ ಡಿಸೀಸು. ಅದ್ರ ಜೊತೆಗೆ ಸ್ಮಾಲ್ ಪಾಕ್ಸ್, ಇದು ಕೂಡ ಏರ್ ಬೋನ್ ಡಿಸೀಸು. ಅದಾದಮೇಲೆ ಟ್ಯೂಬರ್ಕ್ಯುಲೋಸಿಸ್, ಇದು ಕೂಡ ನಮಗೆ ಏರ್ ಬೋನ್ ಡಿಸೀಸು. ಅದ್ರ ಜೊತೆಗೆ ನಮಗೆ ಆ್ಯಂಥ್ರಾಕ್ಸ್, ಇದು ಕೂಡ ನಮಗೆ ಏರ್ ಬೋನ್ ಡಿಸೀಸು. ಇವೆಲ್ಲದೂ ಕೂಡ ಏರಿಂದ ಸ್ಪ್ರೆಡ್ ಆಗುವಂಥದ್ದು ಡಿಸೀಸು. ಸೊ ಡೈರೆಕ್ಟಾಗಿ ಕ್ವೆಶನ್ ಆನ್ಸರ್ಸು ನಮ್ಗೆ ಕೇಳೋದ್ರಿಂದ ನಾನು ಅದೇ ಥರ ಡೈರೆಕ್ಟಾಗಿ ಕ್ವೆಶನ್ ಮತ್ತು ಆನ್ಸರ್ ಹಾಕಿದ್ದೆ, ಮತ್ತು ಎಲ್ಲಿ ಎಕ್ಸ್ಟ್ರಾ ನಮಗೆ ಪಾಯಿಂಟ್ಸ್ ಬೇಕಾಗುತ್ತೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು 10 ಕ್ವೆಶನ್ಸಲ್ಲಿ ಎಷ್ಟು ಕ್ವೆಶನಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರತ್ತೆ. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ.